ಕದಡಿದ ಸಲಿಲಂ ತಿಳಿವಂದದೆ. ಸಾಂದರ್ಭಿಕ ವಿವರಣೆ ಬಯಸುವ ವಾಕ್ಯಗಳು. ಒಂದು, ಉಳಿದವರಳಿವೆನಗೇವುದೆಂ ಆಯ್ಕೆ. ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ರಾವಣನು ಬಹುರೂಪಿಣಿ ವಿದ್ಯೆಯ ಬಳಿ ಪ್ರಶ್ನಿಸುವ ಸಂದರ್ಭ ಇಲ್ಲಿದೆ. ವಿವರಣೆ, ರಾವಣನ ಎದುರು ಪ್ರತ್ಯಕ್ಷಳಾದ ವಿದ್ಯಾದೇವತೆಯು ರಾವಣನಲ್ಲಿ ಹೀಗೆ ಹೇಳುತ್ತಾಳೆ. ಚಕ್ರಧಾರಿಯಾದ ಲಕ್ಷ್ಮಣನನ್ನು ಮತ್ತು ಚರಮ ದೇಹಧಾರಿಯಾದ ರಾಮ ಇವರಿಬ್ಬರನ್ನುಳಿದು ಮಿಕ್ಕವರನ್ನೆಲ್ಲ ನಾಶಗೊಳಿಸುತ್ತೇನೆ ಎಂದು. ಆಗ ರಾವಣನು, ಮಿಕ್ಕವರ ಸಾವಿನಿಂದ ನನಗೇನು ಪ್ರಯೋಜನ ಎನ್ನುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಎರಡು, ಸಮಧಿಕರಾರ್ ಜಗತ್ರಯ ದೊಳಿನ್ನೆನಗೆ ಆಯ್ಕೆ. ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ರಾವಣ ತನ್ನ ಶಕ್ತಿಯ ಕುರಿತಂತೆ ತಾನೇ ಹೇಳಿಕೊಳ್ಳುವ ಸಂದರ್ಭ ಇದಾಗಿದೆ. ವಿವರಣೆ, ರಾವಣನು ಮಂಡೋದರಿಯ ಸಮೀಪ ಬಂದು, ನಿಮಗಿಷ್ಟು ಅಪಮಾನವನ್ನು ಉಂಟು ಮಾಡಿದ ಅಂಗದಾದಿಗಳನ್ನು ಹುಬ್ಬುಗಂಟಿಕ್ಕುವ ಮಾತ್ರದಿಂದಲೇ ಬಂಧಿಸಿ ಸೆರೆ ಹಿಡಿದು ನಿಮ್ಮ ಮುಂದೆ ತಂದು ದಂಡಿಸುವುದರ ಮೂಲಕ ನಿಮಗಾದ ಅಪಮಾನವನ್ನು ಕಳೆಯುತ್ತೇನೆ ಎಂದು ಅವರನ್ನು ಸಮಾಧಾನಪಡಿಸಿ ಶಾಂತಿ ಜನಭವನದಲ್ಲಿ ಮಹಾಪೂಜೆಯನ್ನು ಮಾಡಿಸಿದನು. ನಿಯಮದಂತೆ ದಿವ್ಯವಾದ ಪ್ರಸಾದ ಭೋಜನವನ್ನುಂಡು ಆ ಬಳಿಕ ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು ಪರೀಕ್ಷಿಸಿ ನೋಡಿ ಸಮಾಧಾನಗೊಂಡು ಸಂತೋಷವನ್ನು ಹೊಂದಿದ ರಾವಣನು ತನ್ನ ಬಾಹುಗಳನ್ನು ತಾನೇ ಅಭಿಮಾನದಿಂದ ನೋಡಿಕೊಳ್ಳುತ್ತಾ, ಇನ್ನು ಮುಂದೆ ಮೂರು ಲೋಕಗಳಲ್ಲೂ ನನ್ನನ್ನು ಜಯಿಸಬಲ್ಲವರಾರು, ಯುದ್ಧದಲ್ಲಿ ಎದುರಿಸುವವರಾರು ಎಂದುಕೊಳ್ಳುವಾಗ ಈ ಮಾತು ಬಂದಿದೆ. ಮೂರು, ಏನಂ ಕೇಳ್ದಪೆನೋ ಪೊಲ್ಲವಾರ್ತೆಯ ನಿನ್ ಆಯ್ಕೆ. ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದೇ ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ತನ್ನನ್ನು ಕಾಣಲು ಬಂದ ರಾವಣನನ್ನು ಗಮನಿಸಿ ಸೀತೆಯು ತನ್ನಲ್ಲಿ ತಾನು ಹೇಳಿಕೊಳ್ಳುವ ಸಂದರ್ಭ ಇದಾಗಿದೆ. ವಿವರಣೆ, ರಾವಣನು ತನ್ನ ಬಾಹುಗಳನ್ನು ತಾನೇ ಅಭಿಮಾನದಿಂದ ನೋಡಿಕೊಳ್ಳುತ್ತಾ, ಇನ್ನು ಮೂರು ಲೋಕಗಳಲ್ಲೂ ನನ್ನನ್ನು ಜಯಿಸಬಲ್ಲವರಾರು, ಯುದ್ಧದಲ್ಲಿ ಎದುರಿಸುವವರಾರು ಎಂದು ಗರ್ವಪಡುತ್ತಾನೆ. ಆ ನಂತರ ಸೀತಾದೇವಿಯ ಪದನಾರವಿಂದವನ್ನು ನೋಡುವ ಕಾತುರತೆಯುಳ್ಳವನಾಗಿ ಸೀತೆಯನ್ನು ಇರಿಸಿರುವ ಸ್ಥಳವಾದ ಪ್ರಮದವನಕ್ಕೆ ಬರುತ್ತಾನೆ. ಆದರೆ ರಾವಣನ ರೂಪವು ಸೀತಾದೇವಿಗೆ ಹುಲ್ಲುಕಡ್ಡಿಗಿಂತಲೂ ಅಲ್ಪವಾಗಿ ತೋರಿತು. ರಾವಣನು ಸೀತಾದೇವಿಯ ಬಳಿಗೆ ಧಾವಿಸಿ ಬರುವಾಗ ಆಕೆಯಲ್ಲಿ ರಾಮಲಕ್ಷ್ಮಣರನ್ನು ಕುರಿತಂತೆ ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳುವನೋ ಎನ್ನುವಾಗ ಈ ಮೇಲಿನಂತೆ ಅಂದುಕೊಳ್ಳುತ್ತಾಳೆ. ನಾಲ್ಕು, ಅಸಾಧ್ಯಮಪ್ಪ ಮರುವಕ್ಕಮಿಲ್ಲ ಆಯ್ಕೆ. ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದೇ ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಬಹುರೂಪಿಣಿ ವಿದ್ಯೆಯನ್ನು ಗಳಿಸಿದ ನಂತರ ರಾವಣನು ಸೀತೆಯ ಬಳಿ ಈ ಮಾತನ್ನು ಹೇಳುತ್ತಾನೆ. ವಿವರಣೆ, ರಾವಣನು ಸೀತಾದೇವಿಯ ಇರುವ ಸ್ಥಳಕ್ಕೆ ಬರುವಾಗ ಆಕೆ ತೀರಾ ಕಳವಳಕ್ಕೆ ಒಳಗಾಗುತ್ತಾಳೆ. ರಾಮಲಕ್ಷ್ಮಣನನ್ನು ಕುರಿತಂತೆ ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳುವೆನೋ ಎಂದು ರಾವಣನನ್ನು ಕಂಡೊಡನೆ ಭೀತಿಗೊಂಡು ನಡುಗತೊಡಗುತ್ತಾಳೆ. ಹಾಗೆ ನಡುಗುತ್ತಿದ್ದ ಸೀತೆಯ ಸಮೀಪಕ್ಕೆ ಬಂದ ರಾವಣನು, ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ, ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ನೀನು ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ. ಐದು, ರಘುತನೂಜ ನಾಯ ಪ್ರಾಣಂ ಬರೆಗಂ ಬಾರದಿರು ಆಯ್ಕೆ. ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದೇ ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಈ ಮಾತನ್ನು ಸೀತೆಯು ರಾವಣನಲ್ಲಿ ಹೇಳುತ್ತಾಳೆ. ವಿವರಣೆ, ಸೀತೆಯ ಸಮೀಪಕ್ಕೆ ಬಂದ ರಾವಣನು, ಬಹುರೂಪಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ, ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ನೀನು ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎನ್ನುತ್ತಾನೆ. ಆಗ ಸೀತೆ ಆತನ ಮಾತಿಗೆ ಪ್ರತಿಕ್ರಿಯಿಸುತ್ತಾ, ಕರುಣಿಸುವುದೆಂದರೆ ದಶವದನನೆ, ಶ್ರೀರಾಮನ ಆಯುಷ್ಯ ತೀರುವ ತನಕ ಇಲ್ಲಿಗೆ ಬರಬೇಡ ಎಂದು ಈ ಮೇಲಿನಂತೆ ಹೇಳುತ್ತಾಳೆ. ಆರು,
ಕದಡಿದ ಸಲೀಲಂ ತಿಳಿವಂದದೆ ಆಯ್ಕೆ. ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದೇ ಖ್ಯಾತನಾಗಿರುವ ರಾಮಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲೀಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ರಾವಣನಿಗೆ ಸೀತೆಯ ಬಗ್ಗೆ ಹೊಂದಿರುವ ಕೆಟ್ಟ ಭಾವನೆ ಮರೆಯಾಗಿ ಪುನಃ ಪರಿವರ್ತನೆಯಾಗುವ ಸಂದರ್ಭ ಇದಾಗಿದೆ. ರಾವಣನಿಗೆ ಸೀತೆಯ ಬಗ್ಗೆ ಹೊಂದಿರುವ ಕೆಟ್ಟ ಭಾವನೆ ಮರೆಯಾಗಿ ಮನಪರಿವರ್ತನೆಯಾಗುವ ಸಂದರ್ಭ ಇದಾಗಿದೆ. ವಿವರಣೆ: ರಾವಣನು ತಾನು ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ, ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ನೀನು ರಾವಣ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನನುಭವಿಸು ಎಂದನು. ಆಗ ಸೀತಾದೇವಿ ಅತೀವವಾಗಿ ದುಃಖಪಡುತ್ತಾಳೆ. ರಾವಣನ ಮಾತಿಗೆ ಪ್ರತಿಸ್ಪಂದಿಸುತ್ತಾ ಸೀತೆ ಹೀಗೆ ಹೇಳುತ್ತಾಳೆ: ಕರುಣಿಸುವುದೆಂದರೆ ದಶವದನನೇ, ಶ್ರೀರಾಮನ ಆಯುಷ್ಯು ತೀರುವ ತನಕ ಇಲ್ಲಿಗೆ ಬರಬೇಡ ಎಂದು. ಹಾಗೆ ಹೇಳಿದವಳೇ ಮೂರ್ಛೆ ಕಳೆಕೊಂಡು ಭೂಮಿಯ ಮೇಲೆ ಬೀಳುತ್ತಾಳೆ. ಆಗ ರಾವಣನಿಗೆ ಆಕೆಯ ಬಗೆಗೆ ಅನುಕಂಪ ಹುಟ್ಟುತ್ತದೆ. ಆತ ಕರುಣೆ ತೋರುತ್ತಾನೆ. ಕದಡಿ ಹೋದ ಕೊಳದ ನೀರು ತನ್ನಷ್ಟಕ್ಕೆ ತಾನೇ ತಿಳಿಗೊಳ್ಳುವಂತೆ ರಾವಣನಿಗೆ ತನ್ನೊಳಗೆ ಬದಲಾವಣೆಯಾಯಿತು ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ. ಏಳು: ಉದಾತ್ತನೋಳ್ ಪುಟ್ಟದಲ್ತೆ ನೀಲಿರಾಗಂ ಆಯ್ಕೆ. ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದೇ ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲೀಲಂ ತಿಳಿವಂದದೆ ಎಂಬ ಕಾವ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಉದಾತ್ತನಾದ ರಾವಣನ ಮನ ಪರಿವರ್ತನೆಯ ಕುರಿತಂತೆ ತಿಳಿಸುವ ಸಂದರ್ಭ ಇದಾಗಿದೆ. ವಿವರಣೆ: ಜಾನಕಿಯು ಮೂರ್ಛಿತಲಾಗಲು ರಾವಣನಿಗೆ ಆಕೆಯ ಬಗ್ಗೆ ಅನುಕಂಪ ಹುಟ್ಟುತ್ತದೆ. ಆತ ಕರುಣೆ ತೋರುತ್ತಾನೆ, ಅಲ್ಲದೆ ತನ್ನನ್ನು ತಾನೇ ಬೈದುಕೊಳ್ಳುತ್ತಾನೆ. ಕರ್ಮಾಧೀನನಾಗಿ ತಾನು ಮಾಡಿದ ಹೀನ ಕರ್ಮದ ಪರಿಣಾಮ ಎಷ್ಟು ಘೋರವಾದುದು ಎಂದು ಅರಿತು ಪರಿತಪಿಸುತ್ತಾನೆ. ಸೀತೆ ಮೂರ್ಛಿತಳಾಗುವವರೆಗೂ ರಾವಣನ ಮನಸ್ಸು ಕಲುಷಿತಗೊಂಡಿತ್ತು. ತನ್ನ ತಪ್ಪಿನ ಅರಿವಿನ ನಂತರ ತಿಳಿಯಾಗತೊಡಗಿತು. ಉದಾತ್ತನಾದವನಲ್ಲಿ ದುರಾಸೆಯು ಹೇಗೆ ಸ್ಥಿರವಾಗಿ ನಿಲ್ಲಲಾರದೋ ಹಾಗೆ ರಾವಣನಿಗೆ ಸೀತೆಯಲ್ಲಿ ವೈರಾಗ್ಯ ಹುಟ್ಟಿತು ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ. ಎಂಟು ಎಂಟು: ಅಪೇಕ್ಷಿಸುವನೇ ಗುಣಹಾನಿಯನ್ನೆನ್ನ ಪಾಪದಿಂ ಆಯ್ಕೆ. ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದೇ ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲೀಲಂ ತಿಳಿವಂದದೆ ಎಂಬ ಕಾವ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ರಾವಣ ತನ್ನ ತಪ್ಪಿನ ಮನವರಿಕೆಯನ್ನು ಮಾಡಿಕೊಳ್ಳುವ ಸಂದರ್ಭ ಇದಾಗಿದೆ. ವಿವರಣೆ: ಮನಸ್ಸಿನಲ್ಲಿ ಮೂಡಿದ ಕಾರುಣ್ಯರಸದಿಂದ ಸೀತೆಯಲ್ಲಾದ ಅನುರಕ್ತತೆಯನ್ನು ತಿಕ್ಕಿ ತೊಳೆಯುವಂತೆ ರಾವಣನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಾನೆ. ತನ್ನ ಆಪ್ತವಲಯದ ಜನರನ್ನು ಉದ್ದೇಶಿಸಿ ಆತ ಸೀತೆ ಸದ್ಗುಣಿ, ಆ ಸದ್ಗುಣತ್ವವನ್ನು ಆಚರಿಸುವ ಸಲುವಾಗಿಯೇ ನಾನು ಹೊಂದಿರುವ ದಿವ್ಯವಾದ ವಸ್ತ್ರ, ಆಭರಣ, ಅಂಗಸುಖದ ಆಂಶಗಳನ್ನು ಒಪ್ಪದೆ ಗಂಧರ್ವ ರಾಜ್ಯಲಕ್ಷ್ಮಿಯನ್ನು ಹುಲ್ಲುಕಡ್ಡಿಗೆ ಸಮನಾಗಿ ಭಾವಿಸಿದಳು. ಅದೂ ಅಲ್ಲದೆ ನಾನು ಪೌರುಷ ಪ್ರಣಯಿ, ನನ್ನ ಪಾಪದಿಂದ ಹೀಗೆ ಗುಣಹಾನಿಯನ್ನು ಬಯಸುತ್ತೇನೆಯೇ ಎಂದು ಹೇಳುವಾಗ ಈ ಮಾತು ಬಂದಿದೆ. ಒಂಬತ್ತು: ಕಂದರ್ಪ ವಿಮೋಹದಿಂದ ಗಲ್ಚಿದೆ ಆಕೆ. ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದೇ ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲೀಲಂ ತಿಳಿವಂದದೆ ಎಂಬ ಕಾವ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ರಾವಣನು ತಾನು ಗೈದ ಕಾರ್ಯಕ್ಕೆ ಪಶ್ಚಾತ್ತಾಪ ಪಟ್ಟುಕೊಳ್ಳುವ ಸಂದರ್ಭ ಇದಾಗಿದೆ. ವಿವರಣೆ: ರಾವಣನೇ ಹೇಳುವಂತೆ ಸೀತೆ ಸದ್ಗುಣಿ, ಆ ಸದ್ಗುಣತ್ವವನ್ನು ಆಚರಿಸುವ ಸಲುವಾಗಿಯೇ ನಾನು ಹೊಂದಿದ್ದ ದಿವ್ಯವಾದ ಅಸ್ತ್ರ, ಆಭರಣ, ಅಂಗಸುಖದ ಆಂಶಗಳನ್ನು ಒಪ್ಪದೆ ಗಂಧರ್ವ ರಾಜ್ಯಲಕ್ಷ್ಮಿಯನ್ನು ಹುಲ್ಲುಕಡ್ಡಿಗೆ ಸಮನಾಗಿ ಭಾವಿಸಿದಳು ಈ ಸತಿಯು. ಅದೂ ಅಲ್ಲದೆ ನಾನು ಪೌರುಷ ಪ್ರಣಯಿ, ನನ್ನ ಪಾಪದಿಂದ ಹೀಗೆ ಗುಣಹಾನಿಯನ್ನು ಬಯಸುತ್ತೇನೆಯೇ ಎನ್ನುತ್ತಾನೆ. ಪ್ರಾಣಪ್ರಿಯರಾದ ರಾಮ ಸೀತೆಯರನ್ನು ದೂರ ಮಾಡಲು ಯಾವ ಪೂರ್ವಯೋಜಿತ ಕಾರಣಗಳಿರಲಿಲ್ಲ, ನನ್ನ ಕರ್ಮವಶದಿಂದ ದೂರ ಮಾಡಿದೆ. ಮನ್ಮಥನ ಬಾಣಕ್ಕೆ ತುತ್ತಾಗಿ ಅವಿವೇಕತನದಿಂದ ಕುಲದ ಹಿರಿಮೆಯನ್ನು ನಾನೇ ನಾಶ ಮಾಡುವಂತೆ ಈ ಹೀನ ಕಾರ್ಯವನ್ನು ಮಾಡಿದೆನು ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ. ಹತ್ತು: ರಣಾಗ್ರದೋಳ್ ಪಿಡಿದು ತಂದಾಂ ಕೊಟ್ಟೆಪೆಂ ಆಕೆ. ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದೇ ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲೀಲಂ ತಿಳಿವಂದದೆ ಎಂಬ ಕಾವ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ:
ರಾವಣ ಹೇಳುವ ಮಾತು ಇದಾಗಿದೆ. ವಿವರಣೆ: ರಾವಣನು ಕೊನೆಯಲ್ಲಿ ಸೀತೆಯ ಮೇಲೆ ವಿರಕ್ತಿಯನ್ನು ಹೊಂದಿದರೂ ಆಕೆಯನ್ನು ಸುಮ್ಮನೆ ರಾಮನಿಗೆ ಒಪ್ಪಿಸಲು ಆತ ಮನಸ್ಸು ಒಪ್ಪದಾಯಿತು. ಸುಮ್ಮನೆ ರಾಘವನಿಗೆ ಒಪ್ಪಿಸಿದೆ ಎಂದಾದರೆ ನನ್ನ ಪರಾಕ್ರಮ, ಹೆಚ್ಚಿನದ್ದಾದ ಸಾಮರ್ಥ್ಯ, ವೀರತ್ವ, ಗಳಿಸಿದ ಹೆಸರು, ಬಿರುದುಗಳು ವ್ಯರ್ಥವಾಗಿ ಹೋಗುತ್ತವೆ, ಮುಂದೆಂದೂ ಸರಿಪಡಿಸದಂತೆ ಕೆಟ್ಟು ಹೋಗುತ್ತದೆ. ಆದ ಕಾರಣ ತನ್ನ ಬಾಹುಬಲವನ್ನು ಎರಡೂ ಸೇನೆಗಳು ಹೊಗಳುವಂತೆ ಯುದ್ಧ ಮಾಡಿ ಯುದ್ಧಾಂತ್ಯದಲ್ಲಿ ರಾಮಲಕ್ಷ್ಮಣರನ್ನು ರಥವಿಹೀನರನ್ನಾಗಿ ಮಾಡಿ ಸೆರೆಹಿಡಿದು ಆ ಬಳಿಕ ಸೀತೆಯನ್ನು ಮರಳಿ ಒಪ್ಪಿಸುತ್ತೇನೆ ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ.